ನಂದ. ಈಗ ಯಾವ ಭ್ರಮೆ ಹೊತ್ತು ಬಂದಿದ್ಯಾ ಋಷಭಾನು ಹೇಳು, ಏನ್ ಕರೆದಿತ್ತು? ಅದನ್ನ ಹೇಳ್ತೀನಿ ಕೃಷ್ಣ, ಮತ್ತೆ ಬಲರಾಮ ಮರ್ಯಾದೆಯಿಂದ ನಡೆದುಕೊಳ್ಳೋದು ಮರ್ತಿರೋ ಹಾಗಿದೆ. ನೀನೆ ನೋಡು, ಅಯ್ಯನನ್ನು ಹಾಗೂ ನಮ್ಮ ಭಾವಿ ಅಳಿಯಂದರನ್ನು ಕೊಲ್ಲೋ ಪ್ರಯತ್ನ ಮಾಡಿದ್ದಾನೆ ಬಲರಾಮ. ಆದ್ರೆ ಬಲರಾಮ ಯಾಕೆ ಹಾಗೆ ಮಾಡ್ತಾನೆ? ಯಾಕಂದ್ರೆ ಈ ಮದ್ವೆ ನಿಂತ ಹೋದ್ರೆ ನನ್ ಮೇಲೆ ಪ್ರತಿಕಾರ ತೀರಿದ ಹಾಗೆ. ನನ್ನ ಮತ್ತು ನಿನ್ನ ನಡುವೆ ಇರೋ ಪ್ರತಿಕಾರ ಸುಳ್ಳು. ಇವರಿಬ್ರು ಹೇಳ್ತಾ ಇರೋದೆಲ್ಲ ಸುಳ್ಳು ಅಪ್ಪ, ನಾನು ಆ ರೀತಿ ಏನೂ ಮಾಡಿಲ್ಲ. ಓಹೋ, ಸುಳ್ಳು ಸುಳ್ಳು ಹೇಳ್ತಿರೋದು ನೀನು ಬಲರಾಮ. ಸತ್ಯ ಏನಂದ್ರೆ ನೀನು ಇವನು ನಾ ಕೊಲ್ಲೋಕ್ ಪ್ರಯತ್ನ ಪಟ್ಟೆ, ಆಗ ನಾನಲ್ಲಿ ಬಂದು ಅವನ ಪ್ರಾಣ ರಕ್ಷಣೆ ಮಾಡಿದ್ದು. ಅಯ್ಯನ್ ಸತ್ಯ ಹೇಳ್ತಿದ್ದಾನೆ. ಹೇಳು, ವ್ಯೋಮೇಶ್ ಸುಳ್ಳ್ಯಾಕ್ ಹೇಳ್ತಾನೆ? ನೀವು ಈ ವ್ಯೋಮೇಶನ ಮಾತು ನಂಬ್ತಿದ್ದೀರಾ ವೃಷಭಾನು ಕಾಕ? ನಿಮಗೆ ಕಲ್ಪನೆನೂ ಇಲ್ಲ ಇವನು ಯಾರಂತ. ನಾನ್ ಹೇಳ್ತೀನಿ ಇವನು ಬಗ್ಗೆ ಎಲ್ಲ ಹೇಳ್ತೀನಿ. ಬೇಡ ಅಣ್ಣ, ಇದು ಸತ್ಯ ಹೇಳೋದಕ್ಕೆ ಸರಿಯಾದ ಜಾಗನೂ ಅಲ್ಲ, ಸರಿಯಾದ ಸಮಯನೂ ಅಲ್ಲ. ಹೇಳಿದ್ರೆ ಯಾರು ನಂಬೋದೂ ಇಲ್ಲ. ಈಗ ಸುಮ್ಮನಿರೋದೇ ಒಳ್ಳೇದು. ನಿಜ ಹೇಳ್ತೀನಿ ಕೇಳು, ನಾನು ನಿನ್ನ ಹೊಡಿಬೇಕು ಅಂತ ಬಂದ್ರೆ ಈ ಅಯ್ಯನ್ ಏನು ಇಡೀ ಸೈನ್ಯನೇ ಬಂದ್ರು ನಿನ್ನ ನನ್ನಿಂದ ಕಾಪಾಡಕ್ಕಾಗಲ್ಲ. ಅದಕ್ಕೆ ಇಲ್ಲ ಸಲ್ಲದ ಮಾತೆಲ್ಲ ಬಿಟ್ಟು ಸುಮ್ಮನೆ ಇಲ್ಲಿಂದ ಹೊರಟೋಗು. ಕೋಪ ಬರಿಸ್ಬೇಡ, ಇಲ್ಲ ಅಂದ್ರೆ ನಾನು ಅಲ್ಲಿಗೆ ಬಂದು ನಿನಗೊಂದು ಗತಿ ಕಾಣಿಸ್ಬಿಡ್ತೀನಿ. ಬಲರಾಮ ಸುಮ್ನಿರು, ನೀನೆ ಇವನ್ ಮಾತ್ ಕೇಳಿದ್ಯಲ್ಲ, ಪ್ರತ್ಯಕ್ಷ ಕಂಡಿದ್ದಕ್ಕೆ ಪ್ರಮಾಣ ಮಾಡೋ ಅಗತ್ಯ ಇಲ್ಲ, ಇನ್ಯಾವ ಸಂದೇಹನೂ ಇಲ್ಲ. ಖಂಡಿತ ಈ ಬಲರಾಮನೇ ನಮ್ಮ ಹುಡುಗರನ್ನ ಕೊಲ್ಲೋ ಪ್ರಯತ್ನ ಮಾಡಿರೋದು. ಇಲ್ಲ ಋಷಭಾನು, ಈ ಬಾರಿನು ತಪ್ಪು ತಿಳ್ಕೊತಾ ಇದ್ಯಾ. ಬಲರಾಮ ಖಂಡಿತ ಹೀಗ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಿನ್ನನ್ ಕೇಳ್ತಾ ಇಲ್ಲ ನಂದ, ಸಾಬೀತು ಮಾಡಿ ತೋರಿಸಿದೀನಿ. ಯಾಕಂದ್ರೆ ನನ್ನ ಮನೆಯವರೇ, ನನಗೆ ಯಾವತ್ತೂ ಸುಳ್ಳು ಹೇಳೋದಿಲ್ಲ. ಮತ್ತು ಸತ್ಯ ಸತ್ಯನೇ, ನಿನ್ನ ಈ ಬಲರಾಮನೇ ಈ ಹುಡುಗರನ್ನ ಕೊಲ್ಲೋ ಪ್ರಯತ್ನ ಮಾಡಿರೋದು. ಮತ್ತೆ ಇವನು ಈ ಕೃಷ್ಣ, ನನ್ನ ಮಗಳು ರಾಧೆಯ ಕೋಣೆಗೆ ಬಂದಿದ್ದ, ವಿವಾಹ ನಿಲ್ಸೋ ಧಮಕಿ ಕೂಡ ಹಾಕಿದ್ದಾನೆ. ಇಲ್ಲ ಅಣ್ಣ, ನಿಮ್ಗೆ ಯಾರು ಅವಶ್ಯವಾಗಿ ಸುಳ್ಳು ಹೇಳಿದ್ದಾರೆ? ಕಾಕಿ, ನಂಬಿಕೆ ಇಲ್ಲ ಅಂದ್ರೆ ಕೃಷ್ಣನ್ನೇ ಕೇಳಿ ನೀವು. ಹೇಳು ಕೃಷ್ಣ, ಕೇಳ್ತಿದಾರಲ್ಲ, ಬಂದಿದ್ದೆ ತಾನೇ ನನ್ ಕೋಣೆಗೆ, ಏನಂದೆ ನೀನು? ನಾನ್ ನಿನ್ ಮದ್ವೆನ ಮುರ್ದೆ ಮುರಿತೀನಿ ಅಂದೆ, ಹೇಳಿದ್ಯೋ ಇಲ್ವೋ? ನಾನಿಲ್ ಬಂದಿದ್ದೆ. ಇವನು ಸತ್ಯ ಹೇಳ್ತಾನೆ ಅಂತೀಯ ರಾಧಾ? ಇವನಿಂದ ಸತ್ಯ ವಿಶ್ವಾಸ ಬಯಸೋದು ತಪ್ಪು. ಇದೇ ಕೃಷ್ಣ ತಾನೇ ತುಂಬಿ ಸಭೆ ಒಳಗೆ ತನ್ನ ಮಾತು ಬದಲಾಯಿಸಿ ಎಲ್ಲರ ಮುಂದೆ ನಿನ್ನ ದೋಷಿ ಮಾಡಿದ್ದು ರಾಧಾ. ಇನ್ನು ಇವತ್ ಯಾಕೆ ಸತ್ಯ ಹೇಳ್ತಾನೆ ಇವನು? ಋಷಭಾನು, ನಿನಗೆಲ್ಲೋ ಭ್ರಮೆ ಆಗಿರ್ಬೇಕು. ಯಾರ್ ಏನೇ ಹೇಳಿದ್ರು ಏನ್ ಮಾತಾಡಿದ್ರು ನಂಬ್ತಾ ಇದೀಯ? ನಿನ್ನವ್ರ ಮೇಲೆನೆ ಅನುಮಾನ ಪಡ್ತಾ ಇದೀಯ?
ನಿನ್ನ ಕಿವಿ ಸತ್ಯಕ್ಕೆ ಕಿವಿಡಾಗಿರೋ ಹಾಗಿದೆ ಋಷಭಾನು. ಯಾರೋ ಇದ್ರ ಲಾಭನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೋಗ್ಲಿ ಬಿಡಿಯಪ್ಪ, ತಲೆ ತುಂಬಾ ಕ್ರೋಧಾನೆ ತುಂಬಿಕೊಂಡಿರೋರ್ಗೆ ಸತ್ಯ ಅಸತ್ಯದ ಮಧ್ಯೆ ವ್ಯತ್ಯಾಸ ಕಾಣಲ್ಲ. ಕ್ರೋಧ ಅವ್ರ ದೃಷ್ಟಿಗೆ ಮಂಕ್ ಹಿಡ್ಸತ್ತೆ, ಅದು ಅಲ್ಲದೆ ಕೇವಲ ಮಾಯೆ ಮತ್ತು ಕಪಟಗಳೇ ಅವ್ರ ಮುಂದಿನ ದಾರಿನ ತೋರಿಸುತ್ತವೆ. ತಮ್ಮ ಸ್ವಾರ್ಥ ಸಿದ್ಧಿಸೋಕ್ಕೋಸ್ಕರ ಈ ದೊಡ್ಡ ದೊಡ್ಡ ಮಾತೆಲ್ಲ ನಿನ್ನ ಹತ್ರನೇ ಇಟ್ಕೋ ಕೃಷ್ಣ. ಇಲ್ಲಿ ನಿನ್ನ ಜ್ಞಾನದ ಅವಶ್ಯಕತೆ ಯಾರಿಗೂ ಇಲ್ಲ. ಮತ್ತಿದು ನನ್ನ ಕೊನೆಯ ಎಚ್ಚರಿಕೆ, ಇವತ್ತಿಂದ ಈ ಗಡಿ ರೇಖೆನ ದಾಟೋ ಪ್ರಯತ್ನನ ಯಾರೇ ಮಾಡಿದ್ರು ಕೂಡ ಅದ್ರ ಪರಿಣಾಮ ನೆಟ್ಟಗಿರೋದಿಲ್ಲ. ಅದನ್ನ ಯಾರೇ ಮಾಡಿರ್ಲಿ ತಕ್ಕ ಶಿಕ್ಷೆ ಅನುಭವಿಸುತ್ತಾರೆ. ನಿಮ್ಮದು ತುಂಬಾ ದೊಡ್ಡ ಮನಸ್ಸು ವೃಷಭಾನು, ಅದಕ್ಕೆ ಆ ಕೃಷ್ಣನ್ಗೆ ಬರೀ ಎಚ್ಚರಿಕೆಯನ್ನ ಕೊಟ್ಟು ಬಿಟ್ಬಿಟ್ರಿ ನೀವು. ಆದ್ರೆ ವೃಷಭಾನು, ನನಗವನ್ ಏನು ಅಂತ ಚೆನ್ನಾಗ್ ಗೊತ್ತು. ಅವನ್ ಮಾಡೋದನ್ನೇ ಮಾಡ್ತಾನೆ ಇರ್ತಾನೆ. ಅದಕ್ಕೆ ನನ್ನ ಮಾತ್ ಕೇಳಿ, ಆ ಕೃಷ್ಣ ಏನಾದ್ರೂ ಮಾಡೋಕ್ಕೂ ಮುಂಚೆ ನಾವು ನಮ್ಮ ಮಗಳ ರಾಧಾ ವಿವಾಹನ ಬೇಗ ಆದಷ್ಟು ಬೇಗ ಮಾಡಿ ಮುಗಿಸೋಣ. ಜಟಿಲಾತ್ಗೆ ಹೇಳ್ತಿರೋದು ಸರಿಯಾಗಿದೆ ಕೀರ್ತಿದ. ಕೃಷ್ಣ ಮತ್ತೆ ಏನಾದರೂ ಮಾಡೋದಕ್ಕೂ ಮುಂಚೆನೆ ಮುಂದಿನ ಹೆಜ್ಜೆ ನಾವೇ ಬೇಗ ಇಟ್ಬಿಡೋಣ. ಉಗ್ರಪತಿಯವರೇ ಹೇಳಿ. ರಾಧಾಳ ವಿವಾಹಕ್ಕೆ ಮುಹೂರ್ತನ ಗೊತ್ತು ಮಾಡಿ. ಆಗ್ಲಿ ವೃಷಭಾನು. ಮಕರ ಸಂಕ್ರಾಂತಿಯ ಶುಭ ದಿನ ರಾಧಾಳ ತಿಲಕ ಶಾಸ್ತ್ರ. ಕೀರ್ತಿದ, ರಾಧಾ ಮದುವೆಗೆ ಎಲ್ಲ ತಯಾರಿನ ಕೂಡ್ಲೆ ಶುರು ಮಾಡು. ತುಂಬಾ ಹೊಟ್ಟೆ ಹಸಿತಿದೆ ಅಮ್ಮ, ನನಗೊಂದ್ ಸ್ವಲ್ಪ ಬೆಣ್ಣೆ ಸಿಗ್ಬಹುದಾ? ಬಲರಾಮ, ಇವನಿಗೆ ಹೇಳ್ತೀಯಾ ಇವನ ಹತ್ರ ಮಾತಾಡೋಕೆ ಇಷ್ಟ ಇಲ್ಲ ಅಂತ? ಇವನಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ, ಇದ್ ಯಾವಾಗ ಸರಿ ಹೋಗುತ್ತೋ ಏನೋ. ಅಮ್ಮ, ನಾನೇ ಎಲ್ಲ ಸರಿ ಮಾಡ್ಬೇಕು ಅನ್ಕೋತೀನಿ, ಹಾಗೆ ಸರಿನೂ ಮಾಡ್ತೀನಿ. ಆದ್ರೆ ಅಪ್ಪ ಏನ್ ಹೇಳಿದ್ರು ಅಂತ ನೀನೇ ಕೇಳಿದೆ ತಾನೆ? ಅವ್ರು ಹೇಳಿದ್ರು ಬರ್ಸಾನಾಗ ಹೋಗೋ ಹಾಗಿಲ್ಲ ಅಂತ. ಈಗ ನೀವೇ ಹೇಳಿ, ನಾನ್ ಬರ್ಸಾನಾಗ ಹೋಗದೆ ಇದ್ರೆ ಎಲ್ಲ ಹೇಗ್ ಸರಿ ಹೋಗುತ್ತೆ? ಕೂತ್ ಜಾಗದಲ್ಲಿ ಎಲ್ಲ ಹೇಗ್ ಸರಿ ಮಾಡ್ಲಿ ಅಮ್ಮ? ನಾನ್ ನಾರಾಯಣ ಅಂತೂ ಅಲ್ವಲ್ಲ. ಬಲರಾಮ, ಇವನ್ನೆಲ್ಲೂ ಹೋಗ್ಬಾರ್ದು ತಿಳಿ. ನೀನ್ ಹೇಳ್ತಿರೋದ್ ಸರಿನೇ ಇದೆ ಅಮ್ಮ, ಆದ್ರೆ ನಾನು ಅಲ್ಲಿಗ್ ಹೋಗದೆ ಇದ್ರೆ ಎಲ್ಲ ಸರಿ ಹೋಗೋದಾದ್ರೂ ಹೇಗೆ? ಬಲರಾಮ, ಇವನಿಗೆ ಒಂದ್ ಮಾತನ್ನ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇವನು ಎಲ್ಲೂ ಎಲ್ಲೂ ಹೋಗೋ ಹಾಗಿಲ್ಲ. ವೃಷಭಾನು ಅಣ್ಣನ್ಗೆ ಕೋಪ ಬೇರೆ ಹೆಚ್ಚಾಗಿದೆ. ಇನ್ನು ಏನೇ ನಡೆಯುತ್ತೋ ಏನೋ, ಇನ್ನು ಅಪಾಯ ತಂದೊಡ್ಡಕ್ ನಂಗೆ ಇಷ್ಟ ಇಲ್ಲ. ಎಲ್ಲೂ ಹೋಗಕ್ ಬಿಡೋದ್ ಬೇಡ ಅಮ್ಮ ಇವನ್ನ. ನನ್ ಮುದ್ದು ಅಮ್ಮ, ಚಿಂತೆ ಮಾಡ್ಬೇಡ,
ನನ್ಗೇನು ಆಗೋದಿಲ್ಲ. ನಾನು ಯಾವ್ದಾದ್ರು ಮಾರ್ಗ ಹುಡುಕಿ ಹುಡುಕ್ತೇನೆ. ನೀನ್ ಯಾವ ಮಾರ್ಗನ ಹುಡುಕೋ ಅವಶ್ಯಕತೆ ಇಲ್ಲ. ನೀನ್ ಹೋಗೋ ಹಾಗಿಲ್ಲ ಅಂದ್ರೆ ಹೋಗೋ ಹಾಗಿಲ್ಲ ಅಷ್ಟೇ. ನನ್ ಮಾತು ಅರ್ಥ ಆಗ್ತಿದೆ ತಾನೆ? ಬಲರಾಮ, ಅಲ್ಲಿ ಬೆಣ್ಣೆ ಇಟ್ಟಿದ್ದೀನಿ, ತಗೊಂಡ್ತೀನಿ ಕೇಳು. ಸರಿ ಅಮ್ಮ. ಏನಣ್ಣ, ಅಮ್ಮ ನನ್ ಜೊತೆ ಮಾತಾಡ್ತಿದ್ದು ನಿನ್ ಜೊತೆ ಅಲ್ಲ. ಬೆಣ್ಣೆನು ನಾನೇ ತಿಂತೀನಿ. ಕೃಷ್ಣ, ನಾವು ಬರ್ಸನಾಗ ಹೋಗ್ತಿದ್ದೀವಿ. ನಿನ್ ಗೊತ್ತಾ, ಈಗಷ್ಟೇ ನನ್ಗೊಂದು ಉಪಾಯ ಉಳಿದಿದೆ ಬರ್ಸನಾಗ ಹೋಗೋದಕ್ಕೆ. ಏನು, ನಿನಗ ಉಪಾಯ ಹೊಳಿತ? ಹಾ ಕೃಷ್ಣ, ಉಪಾಯ ಹೊಳಿತು ನನಗೆ. ಇರ್ಲಿ, ಮೊದಲನೇ ಸಲ ಏನೋ ತಲೆ ಓಡಿಸಿದ್ಯಾ ಅಂದ್ರೆ ಒಳ್ಳೆ ಉಪಾಯನೇ ಮಾಡಿರ್ತೀಯ. ನೀನ್ ಉಪಾಯ ಏನು ಅಂತ ಹೇಳು. ಅಂದ್ರೆ ನೀನ್ ಹೇಳ್ತಾ ಇರೋದು ನನಗೆ ತಲೆ ಓಡ್ಸಕ್ ಬರಲ್ಲ ಅಂತ? ಇಲ್ಲ 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 ಇಲ್ಲ. ಅಂದ್ರೆ ನಂದು ನನ್ ಮೆದುಳು ಕೆಲ್ಸಕ್ ಬರಲ್ಲ ಅಂತ? ಇಲ್ಲ ಇಲ್ಲ, ಆತರ ಏನೂ ಇಲ್ಲ. ನೀನ್ ತಪ್ಪು ತಿಳ್ಕೊತಾ ಇದೀಯಾ. ಮೊದ್ಲು ಉಪಾಯ ಏನು ಅಂತ ಹೇಳು. ಇಲ್ಲ. ಇಲ್ಲಿ ಹೇಳು. ಇಲ್ಲ ಇಲ್ಲ ಇಲ್ಲ. ಅದೇನು ಅಂತ ಹೇಳೋಣ? ಈಗ ಹೇಳೋದಿಲ್ಲ, ಮಾಡ್ಬಿಟ್ಟು ತೋರಿಸ್ತೀನಿ ಕೃಷ್ಣ, ನೋಡ್ತಾ ಇರು. ವ್ಯೋಮೇಶ್ ಮತ್ತು ರಾಧಾ ವಿವಾಹ ಯಾವಾಗ? ನಾಳೆ ತಿಲಕದ ಶಾಸ್ತ್ರ, ಆಮೇಲೆ ವಿವಾಹ. ನಾಳೆ ಅಷ್ಟರಲ್ಲಿ ರಾಧಾ ಮಥುರಾದಲ್ಲಿರ್ಬೇಕು. ನಾಳೆನೆ? ನಾಳೆ? ಅದೇಕ್ ಸಾಧ್ಯ ಮಹಾರಾಜ? ಇಲ್ಲದಿದ್ರೆ ನಾಳೆ ರಾಧಾಳ ತಿಲಕ ಅಲ್ಲ, ಬರ್ಸಾನ ಸ್ಮಶಾನ ಆಗುತ್ತೆ. ನಾಳೆ ನನ್ನ ಸೈನಿಕರು ಬರ್ಸಾನ ಮೇಲೆ ದಾಳಿ ಮಾಡ್ತಾರೆ. ಅವರೇ ಆ ರಾಧಾನ ಬಂಧಿಸಿ ನನ್ನ ಹತ್ರ ಕರ್ಕೊಂಡು ಬರ್ತಾರೆ. ಯಾರು ಅವ್ರನ್ನ ತಡೆಯೋಕ್ಕಾಗೋದಿಲ್ಲ. ಆ ಕೃಷ್ಣನಿಗೆ ಧೈರ್ಯ ಇದ್ರೆ ಮಥುರಾಗೆ ಬರ್ಲಿ. ರಾಧಾಗೋಸ್ಕರ ತನ್ನ ಪ್ರಾಣ, ತನ್ನ ಜೀವನ ನನಗೆ ಅರ್ಪಿಸ್ಲಿ. ನೀನು ತಯಾರಾಗಿರೋ ವ್ಯೋಮಾಸುರ? ಅವಶ್ಯವಾಗಿ ಮಹಾರಾಜ ಕಂಸ. ಏನಾಯ್ತು ಚಂದ್ರದೇವ, ಉದಯಿಸೋದಕ್ಕೆ ಇಷ್ಟು ತಡ ಯಾಕೆ? ಆ ರಾಧಂಥರ ನೀನು ನನ್ ಮೇಲೆ ಸೆಟ್ ಮಾಡ್ಕೊಂಡಿರೋ ಹಾಗಿದೆ. ಹೊಟ್ಟೆಗೆ ಹಿಟ್ಟು ಕೊಟ್ಟು ಬಿಟ್ಟರೆ ಜೀವ ಸದ್ಗತಿ ಮುಟ್ಟುವುದು. ಭಿಕ್ಷಾಂ ದೇಹಿ. ಏನಿದು ತಮಾಷೆ? ಭಿಕ್ಷಾಂ ದೇಹಿ. ಬಾಲಕ, ಪ್ರಣಾಮ ಋಷಿವರ್ಯರೇ. ಅರೆ ಆಶೀರ್ವಾದ ಮಾಡಿ. ಆಯುಷ್ಮಾನ್ ಭವ. ಏಳು ಮಗು. ಮಗನು ನೀನು ಈ ಮನೆಗೆ? ಹೌದು, ನಮ್ಮ ಅಣ್ಣನೂ ಇದ್ದಾನೆ, ಬಲರಾಮ ಅಂತ ಅವನ ಹೆಸರು. ದೊಡ್ಡ ಸೋಂಬೇರಿ ಎಲ್ಲಿ ಹೋದ ಅಂತ ಗೊತ್ತಾಗ್ತಿಲ್ಲ. ಏನಾಯ್ತು, ನೀರು ತಂದ್ಕೊಡ್ಲ ನಿಮ್ಗೆ? ಬೇಡ, ಬರೀ ಭಿಕ್ಷೆ.
ಭಿಕ್ಷೆ, ಭಿಕ್ಷೆಯಲ್ಲಿ ನಿಮಗೆ ಪ್ರಸಾದನೇ ಸಿಗತ್ತೆ ಋಷಿಗಳೇ. ಬನ್ನಿ, ನಮ್ಮ ತಾಯಿಯಿಂದ ಪ್ರಸಾದ ಸ್ವೀಕರಿಸಿ, ದಯಮಾಡಿಸಿ. ನಿಮ್ಮ ಅಣ್ಣನ ಬಗ್ಗೆ ಹಾಗೆಲ್ಲ ಮಾತಾಡಬಾರದು ಮಗು. ಅಲಕ್ ನಿರಂಜನ್, ಹೊಟ್ಟೆಗೆ ಹಿಟ್ಟನ್ನು ನೀಡು ನನಗೆ ತಾಯಿ. ಭಿಕ್ಷಾಂ ದೇಹಿ, ಭಿಕ್ಷಾಂ ದೇಹಿ. ಮನೇಲಿ ಇಷ್ಟು ದೊಡ್ಡ ಸಮಸ್ಯೆ ಎದುರಾಗಿದೆ, ಈ ಸಮಯದಲ್ಲೂ ನಿಂಗೆ ತಮಾಷೆನೇನಾ? ಕೆಲ್ಸ ದಿಲ್ಸ ಏನು ಮಾಡದೆ ಇದ್ರು ಸರಿ, ಬಂದ್ಬಿಟ್ಟ ಮಹಾಸಾಧು ಅಂತ. ಭಿಕ್ಷಾಂ ದೇಹಿ, ಜಾಗ ಖಾಲಿ ಮಾಡಿಲಿಂದ. ಸಿಕ್ತ ಭಿಕ್ಷೆ, ನಗು ಕೃಷ್ಣ, ನಗು. ತುಂಬಾ ನಗು ಬರ್ತಿದೆ ಅಲ್ವಾ? ಆದ್ರೆ ನೋಡ್ತಿರೋ, ನಾನು ಅನ್ಕೊಂಡಿದ್ದು ಸಾಧ್ಯ ಸಾಧಿಸ್ತೀನಿ. ನಿನ್ನಷ್ಟು ಕೆಟ್ಟೋರು ಯಾರು ಇಲ್ಲ ಕೃಷ್ಣ. ಇವತ್ತು ನಿನ್ ಕಾರಣದಿಂದ ನಮ್ಮಪ್ಪ ತುಂಬಾ ಬೇಸರದಲ್ಲಿದ್ದಾರೆ. ನಿನ್ ಮನ್ಸಲ್ಲಿ ಏನಾದ್ರೂ ಇದೆಯಾ ಮಗಳೇ? ಇಲ್ಲ ಅಪ್ಪ. ನೀನು ಯೋಚಿಸ್ತಿರಬಹುದಲ್ವಾ ನಿನ್ ಅಪ್ಪ ಎಷ್ಟು ಕೆಟ್ಟವನು ಅಂತ. ಸ್ವಲ್ಪ ದಿನದಲ್ಲೇ ಎಷ್ಟೊಂದು ಬದಲಾಗಿದ್ದಾನೆ ಅವನು ಅಂತ. ನಿನ್ನ ಕೇಳದೆ ಎಷ್ಟೊಂದು ನಿರ್ಧಾರ ತಗೊಂಡೆ ನಾನು. ಆದ್ರೆ ನಿಜ ಏನಂದ್ರೆ ಮಗಳೇ, ನೀನಂದ್ರೆ ನನಗೆ ಪ್ರಾಣ, ನೀನು ನನಗೆ ಸರ್ವಸ್ವ. ನೀನ್ ಸುಖವಾಗಿಲ್ಲ ಅಂತಂದ್ರೆ ನಿಮ್ಮ ಅಪ್ಪನ ಜೀವನನು ದುಃಖದಲ್ಲಿ ಮುಳುಗೋಗುತ್ತೆ. ಅದಕ್ಕೆ ನಾನ್ ನಿನ್ನೆ ಕೇಳ್ತಾ ಇದ್ದೀನಿ ಮಗಳೇ, ನಿನ್ನ ಮನ್ಸಲ್ಲಿರೋ ಮಾತು ಹೇಳು. ಸಲ ನಾನ್ ನಿಮ್ ವಿಶ್ವಾಸಕ್ಕೆ ದ್ರೋಹ ಮಾಡಿದ್ದೀನಿ, ಬಹುಶಃ ಅದೇ ಕಾರಣಕ್ಕೆ ನೀವ್ ನನ್ ಮೇಲೆ ವಿಶ್ವಾಸ ತೋರ್ಸಕ್ಕೆ ಹೆದರ್ತಿರ್ಬಹುದು. ಆದ್ರೆ ಆ ತರ ತಪ್ಪು ಇನ್ಯಾವತ್ತು ಆಗಲ್ಲ ಅಪ್ಪ. ನಾನು ವಿವಾಹಕ್ಕೆ ತಯಾರಿದ್ದೀನಿ. ನಾರಾಯಣ,